ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಎಲ್ಲಕ್ಕೂ ವೆಲ್ಕಮ್ ಬ್ಯಾಕ್. ಐ ಪಿ ಎಲ್ ಕಡೆಯಿಂದ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಿದೆ, ಇನ್ನೂ ಒಂದು ಶಾಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅದೇನು ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಏನಕ್ಕೆ ಮೀನಾ ಮೆಷನ್ ನಡೆಸ್ತಾರೆ, ಟಕ ಟಕ ಅಂತ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನಮ್ಮ ಚಾನಲ್ ಫಾಲೋ ಮಾಡಿದ್ರೆ ಅಂತಾರೆ. ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಅಪ್ಡೇಟ್ಗೆ ಹೋಗ್ಬಿಡೋಣ. ಇವಾಗ ಡಿ ಸಿ ಟೀಮಲ್ಲಿ ಕೋವಿಡ್ ನಿಮಗೆ ಒಂಥರ ಸ್ಪ್ರೆಡ್ ಆಗ್ತಿರೋದು, ಹೆವಿಯಾಗಿ ಎಕ್ಸ್ಪ್ಲೋಡ್ ಆಗ್ತಿರೋದು ನೋಡಿರ್ತೀರ ನೀವು. ಫಸ್ಟ್ ಒಬ್ರಿಗೆ ಬಂತು ನಿಮಗೆ, ಅಂದರೆ ಫಿಸಿಯೋಗೆ ಬಂತು, ಆಮೇಲೆ ಮಿಚಲ್ ಮಾರ್ಸೋರಿಗೆ ಬಂತು, ಆಮೇಲೆ 5 ಜನಕ್ಕೆ, ಟೋಟಲ್ ಆಗಿ 5 ಜನಕ್ಕೆ ಬಂದಿತ್ತು. ಇವಾಗ ಇನ್ನೂ ಒಬ್ಬರು ಆ್ಯಡ್ ಆಗಿದ್ದಾರೆ. ಹೊಸ ಹೊಸ ಕೇಸ್ಗಳು ಹಂಗಂಗೆ ಹಂಗಂಗೆ ಹಂಗೆ ಪತ್ತೆ ಆಗ್ತಾ ಇದ್ದಾವೆ ಡೆಲ್ಲಿ ಕ್ಯಾಪಿಟಲ್ಸ್ ಕ್ಯಾಂಪಲ್ಲಿ. ಬಟ್ ಆದರೂ ಕೂಡ ಇವತ್ತು ಮ್ಯಾಚ್ ಇದೆ. ಯಾರಿಗೆ ಕೋವಿಡ್ ಬಂದಿದೆ ಅಂತಂದರೆ, ಇವತ್ತು ಯಾರಿಗೆ ಟೆಸ್ಟ್ ಪಾಸಿಟಿವ್ ಆಗಿದೆ ಅಂತಂದರೆ, ಟಿಮ್ ಶೈಫರ್ಡ್ ಅವರಿಗೆ ಟೆಸ್ಟ್ ಪಾಸಿಟಿವ್ ಆಗಿದೆ. ಟೋಟಲ್ 2 ಪ್ಲೇಯರ್, ಮಿಚೆಲ್ ಮಾರ್ಷ್ ಮತ್ತು ಟಿಮ್ ಶೈಫರ್ಡ್ ಅವರಿಗೆ 2 ಪ್ಲೇಯರ್ಸ್ಗಳಿಗೆ ಬಂದಿದೆ. ಇನ್ನೂ ಸ್ವಲ್ಪ ಜನ ಸಪೋರ್ಟ್ ಸ್ಟಾಫ್ಗಳಿಗೆ ಬಂದಿದೆ. ಬಟ್ ಕೋವಿಡ್ ಡೆಲ್ಲಿ ಕ್ಯಾಪಿಟಲ್ಸ್ ಕ್ಯಾಂಪಲ್ಲಿ ಒಂಥರ ಎಕ್ಸ್ಪ್ಲೋಡ್ ಆಗ್ತಿದೆ. ದಿನದಿಂದ ದಿನಕ್ಕೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಸ್ಪ್ರೆಡ್ ಆಗ್ತಾ ಇದೆ. ಐ ಪಿ ಎಲ್ ಕಡೆಯಿಂದ ಬರ್ತಾ ಇರೋ ಅಪ್ಡೇಟ್ ಏನು ಅಂತಂದರೆ, ಐ ಪಿ ಎಲ್ ಅಲ್ಲಿ ಮತ್ತೆ ಇನ್ನೂ ಒಂದು ಬದಲಾವಣೆ ಆಗಿದೆ, ಚೇಂಜ್ ಆಗಿದೆ. ಅದೇನು ಅಂತಂದ್ರೆ ವೆನ್ಯೂ ಚೇಂಜು. ಆಲ್ರೆಡಿ ಒಂದು ವೆನ್ಯೂ ಚೇಂಜ್ ಆಗಿತ್ತು. ಇವತ್ತಿನ ಮ್ಯಾಚ್ ಬ್ರಬೋನ್ ಸ್ಟೇಡಿಯಮಲ್ಲಿ ನಡೀತಾ ಇರೋವಂಥ ಮ್ಯಾಚು, ಇದು ವೆನ್ಯೂ ಚೇಂಜ್ ಆಗಿತ್ತು. ಎಮ್ ಸಿ ಎಸ್ ಸ್ಟೇಡಿಯಮಲ್ಲಿ ಈ ಮ್ಯಾಚು ನಡಿಬೇಕಾಗಿತ್ತು, ಬಟ್ ವೆನ್ಯೂ ಚೇಂಜ್ ಆಯಿತು, ಡಿ ಸಿಗೆ ಕೋವಿಡ್ ಅಟ್ಯಾಕ್ ಆಗಿದ್ದರಿಂದ. ಸೊ ಇಲ್ಲೂ ಕೂಡ ನಿಮ್ಗೆ ಇನ್ನೂ ಒಂದು ಚೇಂಜ್ ಏನು ಅಂತಂದರೆ, ಡಿ ಸಿ ವರ್ಸಸ್ ಆರ್ ಆರ್ ಮ್ಯಾಚ್ ಇದೆಯಲ್ಲ 22ನೇ ತಾರೀಕು, ಅದು ಕೂಡ ವೆನ್ಯೂ ಚೇಂಜ್ ಆಗಿದೆ. ಇದು ವಾಂಕಡೆ ಸ್ಟೇಡಿಯಮ್ ಹೋಸ್ಟ್ ಮಾಡುತ್ತೆ ಅಂತ ಐ ಪಿ ಎಲ್ ಕಡೆಯಿಂದ ಬಂದಿರುವಂಥ ಅಪ್ಡೇಟ್. ಇವಾಗ ತಾನೇ ಬ್ರೇಕಿಂಗ್ ಅಪ್ಡೇಟು 5 ಸೆಕೆಂಡ್ಸ್ ಎಗೋ ಅಂತ ಕಾಣಿಸಿದೆ ನೋಡಿ. ಇವಾಗಿನ್ನ ಬಂದಿರೋಂಥ ಸೂಪರ್ ಫ್ರೆಶ್ ಅಪ್ಡೇಟ್ ಇದು. ಜೊತೆಗೆ ಇವತ್ತಿನ ಮ್ಯಾಚ್ ನಡೆಯುತ್ತಾ ನಡೆಯೋದಿಲ್ವಾ ಅಂತ ನಿಮಗೆ ಐ ಪಿ ಎಲ್ ಅವರೇನೇ ಅಫಿಷಿಯಲಿ ಕನ್ಫರ್ಮ್ ಮಾಡಿದರೆ, ಇವತ್ತಿನ ಮ್ಯಾಚು ಪಕ್ಕ ನಡೆದೇ ನಡೆಯುತ್ತೆ. ಟಿಮ್ ಶೈಫರ್ಡ್ ಅವ್ರಿಗೆ ಕೋವಿಡ್ ಬಂದಿರ್ಬೋದು, ಅವ್ರನ್ನ ಎತ್ತಾಕ್ಬಿಟ್ಟು ಮಿಕ್ಕಿದ ಪ್ಲೇಯರ್ಗಳೆಲ್ಲ ಇರ್ತಾರಲ್ಲ ಅವ್ರ ಜೊತೆ ಆಡಿಸ್ತಾರೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಇವತ್ತಿನ ಮ್ಯಾಚ್ ಅಂತೂ ಪಕ್ಕ ನಡೆದೇ ನಡೆಯುತ್ತೆ. ಯಾರೋ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಐ ಪಿ ಎಲ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಅಂದರೆ ಇವತ್ತಿನ ಮ್ಯಾಚು ಪೋಸ್ಟ್ಪಾನ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಇವತ್ತಿನ ಮ್ಯಾಚ್ ನಡೆಯುತ್ತೆ, ಬಟ್ ಕೋವಿಡು ಡಿ ಸಿ ಇದರಲ್ಲಿ ಕ್ಯಾಂಪಲ್ಲಿ ಸ್ಪ್ರೆಡ್ ಆಗಿರೋ ನೋಡ್ತು ಅಂತ ಅಂದರೆ, ಇವತ್ತಿನ ಮ್ಯಾಚಲ್ಲಿ ಅಂದರೆ ಕೋವಿಡ್ ಅದು ಗೊತ್ತಲ್ಲ ನಿಮಗೆ, ನಾನು ನಿಮಗೇನು ಹೊಸದಾಗೇನು ಹೇಳಬೇಕಾಗಿಲ್ಲ. 2-3 ವರ್ಷದಿಂದ ನೋಡ್ಬಿಟ್ಟಿರ್ತೀರ ಯಾವಾಗ ಯಾರಿಗೆ ಬೇಕಾದ್ರೂ ಸ್ಪ್ರೆಡ್ ಆಗೋದು ಆ ಥರ ಇರುತ್ತೆ. ಬಟ್ ಇವಾಗ ಆಡಿಸ್ತಾ ಇದ್ರಲ್ಲ, ಏನಾರು ಸ್ಪ್ರೆಡ್ ಆಯಿತು ಅಂದರೆ ಬೇರೆ ಬೇರೆ ಟೀಮ್ ಮೆಂಬರ್ಸ್ಗೆ ಸ್ಪ್ರೆಡ್ ಆಯಿತು ಅಂದರೆ, ಜಾಸ್ತಿ ಹೆವಿ ಸ್ಪ್ರೆಡ್ ಆಯಿತು ಅಂತಂದಾಗ ಐ ಪಿ ಎಲ್ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇವಾಗ ಸದ್ಯಕ್ಕೆ ಡಿ ಸಿ ಟೀಮಲ್ಲಿ ಮಾತ್ರ ಇದೆ, ಡಿ ಸಿ ಟೀಮಲ್ಲಿ ಮಾತ್ರ ಇದ್ದರೆ ನಿಮಗೆ ಕ್ಯಾನ್ಸಲ್ ಆಗೋದಿಲ್ಲ ಐ ಪಿ ಎಲ್. ಏನೋ ಹಂಗೆ ಹಿಂಗೆ ಎಲ್ಲ ಪೋಸ್ಟ್ಪೋನ್ ಅದು ಇದೆಲ್ಲ ಮಾಡ್ಕೊಂಡು ಏನಾದ್ರು ಮಾಡ್ತಾರಷ್ಟೇ. ಇವತ್ತಿನ ಮ್ಯಾಚಲ್ಲಿ ಕೋವಿಡ್ ಬಂದಿದ್ರು ಕೂಡ ಆಡಿಸ್ತಾ ಇದ್ದಾರೆ ಅಂತಂದರೆ, ಇವಾಗ ಕೋವಿಡ್ ಸ್ವಲ್ಪ ಒಂಥರ ಈಸಿಯಾಗಿ ತೊಗೊತಾ ಇದ್ದಾರೆ. ಈಸಿಯಾಗಿ ತೊಗೊತಾ ಇಲ್ಲ, ಅದೇನು ಹೇಳ್ತಾರೆ ಅದಕ್ಕೆ ಒಂದು ಸ್ವಲ್ಪ ಲೈಟಾಗಿ ತೊಗೊತಾ ಇದ್ದಾರೆ. ಮುಂಚೆ ಥರ ಹೆವಿ ಅಂದರೆ ಹೆವಿ ಸೀರಿಯಸ್ ಆಗಿ ತೊಗೊತಿಲ್ಲ. ಒಬ್ಬರು ಕೋವಿಡ್ ಬಂದು ಅಂದರೆ ಮ್ಯಾಚೇ ಬಂದು ಎಲ್ಲ ಬಂದು ಅಂತಿದ್ರು ಮುಂಚೆ. ಇವಾಗ ಅಷ್ಟೊಂದು ಸೀನ್ ಎಲ್ಲ ಏನು ಕಾಣಿಸ್ತಾ ಇಲ್ಲ, ಸ್ವಲ್ಪ ಲೈಟಾಗೆ ತೊಗೊತಾ ಇದ್ದಾರೆ. ಅವ್ರಿಗೂ ಗೊತ್ತಾಗ್ಬಿಟ್ಟಿದ್ದಾರೆ 2-3 ವರ್ಷದ ಅವನ ಅಜ್ಜಿ ಬಿಡುಗುರು ಅಂತ ಅಂದ್ಕೊಂಡು ಆಡಿಸ್ತಾ ಇದ್ದಾರೆ. ಸೊ ಇದಿಷ್ಟೇ ಒಂದು ಅಪ್ಡೇಟ್. ಇವತ್ತಿನ ಮ್ಯಾಚ್ ನಡೀತಾ ಒಟ್ಟಿನಲ್ಲಿ ಐ ಪಿ ಎಲ್ ಕ್ಯಾನ್ಸಲ್ ಆಗುತ್ತಾ ಅಂತ ಕೇಳಿದ್ರೆ ನೀವು, ಹೆವಿ ಸ್ಪ್ರೆಡ್ ಆಯಿತು ಅಂತಂದರೆ, ಎಕ್ಸ್ಟ್ರೀಮ್ ಹೋಯಿತು ಅಂತಂದರೆ ಅವಾಗ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಒಂಥರ ಬ್ಯಾಡ್ ಅಪ್ಡೇಟ್ ಇದು ಡಿ ಸಿ ಅವರಿಗೆ. ಒಬ್ಬರಾದ್ಮೇಲೆ ಒಬ್ಬರು ನಿಮಗೆ ಕೋವಿಡ್ಗೆ ಇನ್ಫೆಕ್ಟ್ ಆಗ್ತಿದ್ರೆ ಅವ್ರಿಗೂ ಒಂಥರ ಬ್ಯಾಡ್ ಅಪ್ಡೇಟ್. ಇವತ್ತು ಗೆಲ್ತಾರೋ ಸೋಲ್ತಾರೋ ಗೊತ್ತಿಲ್ಲ, ಗೆದ್ರೆ ಅಂತೂ ಒಂಥರ ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಏನಕ್ಕಂದರೆ ಕ್ವಾರಂಟೈನ್ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಅವರು. ಇವ್ರಿಗೊಂಥರ ಅಪ್ಪರ್ ಹ್ಯಾಂಡ್ ಇರುತ್ತೆ ಇದು ಪಂಜಾಬ್ ಕಿಂಗ್ಸ್ಗೆ. ಕಾದ್ ನೋಡೋಣ ಏನಾಗುತ್ತೆ ಇವತ್ತು ಮ್ಯಾಚ್ ಅಂತ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ ಗಾಯ್ಸ್. ಸೀ ಯು, ಬೈ ಬೈ.